ನಾನ್ ನಿನಗೆ ಮೊದಲೇ ಒಂದು ಅವಕಾಶ ಕೊಟ್ಟಿದ್ದೆ, ಆದ್ರೆ ನೀನೇ ಅದನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ದೆ. ಅಮ್ಮ, ಅವಾಗ ನನಗ್ ಬುದ್ಧಿ ಇರ್ಲಿಲ್ಲ, ತಪ್ಪಾಯ್ತು. ಇವಾಗ ಮೋಸ ಮಾಡ್ಬೇಡ ಪ್ಲೀಸ್. ಮೋಸ ಮಾಡ್ತಾ ಇಲ್ಲ ಜಾನು, ನಾನು ಮಾಡಿದ ತಪ್ಪನ್ನ ತಿದ್ಕೋತಾ ಇದ್ದೀನಿ ಅಷ್ಟೇ. ಸಂಜು ನನ್ನಿಂದ ದೂರ ಆದ್ರೆ ನಾನ್ ಬದುಕಿರ್ತೀನಿ ಅನ್ಕೊಂಡಿದ್ದೇನಮ್ಮ. ಅವನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾನ್ ಹುಚ್ಚಿ ಆಗ್ತೀನಿ ಅಷ್ಟೇ. ನಿನ್ ಮಗಳ ಜೀವನ ಹಾಳಾಗೋದಕ್ಕೆ ನೀನೇ ಹೊಣೆ ಆಗ್ತೀಯ. ಅಮ್ಮ, ಸಂಜುಗ್ ಮದ್ವೆ ಆದ್ರೂ ಕೂಡ ಅವನೇ ಬೇಕು ಅಂತ ಹಠ ಮಾಡ್ತೀನಿ ಅಂದ್ರೆ ನಾನು ಅವನ್ನ ಎಷ್ಟ್ ಇಷ್ಟ ಪಡ್ತಾ ಇದೀನಿ ಅಂತ ನೀನೇ ಯೋಚನೆ ಮಾಡ್ಬೇಕಲ್ವಾ. ಜಾನು, ಶಾರ್ವರಿ ಬಗ್ಗೆ ಕೂಡ ನಾವ್ ಯೋಚನೆ ಮಾಡ್ಬೇಕಲ್ವಾ. ಅಮ್ಮ, ಅವಳ್ ಸಾಯ್ಲಿ ನಾಶ ಆಗ್ಲಿ, ನಾನೇನ್ ಅವಳ್ ಬದುಕಗ್ ಹೋಗಿರ್ಲಿಲ್ವಲ್ಲ, ಅವಳೆ ತಾನೇ ನನ್ ಬದುಕಲ್ ಬಂದಿರೋದು. ಅವಳ್ಗೆ ನರ್ಕ ತೋರಿಸ್ತೀನಿ. ನನ್ನ ಅವಳು ಅಷ್ಟು ಲೈಟ್ ಆಗಿ ತಗೊಂಡಿದಾಳಲ್ವಾ. ನಿನ್ ಮಾತ್ ಜಾಸ್ತಿ ಆಗ್ತಾ ಇದೆ, ಹೋಗ್ ಕೆಲ್ಸ ನೋಡ್ಕೊ. ಇಲ್ಲ, ನಾನ್ ಹೋಗಲ್ಲ. ನೀ ಶಾರ್ವರಿಗೆ ಸಹಾಯ ಮಾಡಲ್ಲ ಅನ್ನೋವರೆಗೂ ನಾನ್ ಇಲ್ಲಿಂದ ಹೋಗಲ್ಲ. ಜಾನು, ನನಗೆ ನೀನ್ ಹೇಗೋ ಶಾರ್ವರಿನೂ ಕೂಡ ಹಾಗೆ. ಶಾರ್ವರಿಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಓ ಹೌದಾ, ಹಾಗಾದ್ರೆ ನಾನ್ ಹೇಳೋದನ್ನು ಕೇಳು. ನನಗ್ ನಾನು ಅನ್ಯಾಯ ಮಾಡ್ಕೊಳಲ್ಲ. ನೀನೇ ಇಷ್ಟ ಹಠಮಾರಿ ಆಗಿರ್ಬೇಕಾದ್ರೆ ಇನ್ನ ನಾನು ನಿನ್ ಮಗಳು, ನಾನು ಇನ್ನೆಷ್ಟು ಹಠಮಾರಿ ಆಗಿರ್ಬಾರ್ದು. ನೀ ನನಗ್ ಸಹಾಯ ಮಾಡಲ್ಲ ಅಷ್ಟೇ ತಾನೇ, ಯಾರೋ ಅಪ್ಪ ಅಮ್ಮ ಇಲ್ಲದೆ ರೋಡಲ್ಲಿ ಬಿದ್ದಿರೋಳ್ಗೆ ಹೆಲ್ಪ್ ಮಾಡಕ್ ಹೋಗ್ತಿದ್ಯಾ. ಪರವಾಗಿಲ್ಲ, ಅವಳ್ ಪರವಾಗಿ ಇರೋ. ಆದ್ರೆ ನಾನ್ ನನ್ ಸಂಜುನ ನಂದೇ ಆದ ದಾರಿಗೆ ಹೋಗಿ ಪಡ್ಕೋತೀನಿ. ಸಂಜುಗ್ ಹತ್ರ ಆಗೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದೀನಿ. ಇವತ್ತಿಂದ ಶಾರ್ವರಿ ಬದುಕಿಗೆ ಬೆಂಕಿ ಬಿತ್ತು ಅನ್ಕೋ. ಕೈ ಕಾಲು ಲ್ಯಾಪ್ಸ್ ಆಗೋ ಹಾಗೆ ಮಾಡ್ತೀನಿ. ಇವತ್ ಬಿದ್ದೋಳು ಮತ್ಯಾವತ್ತು ನಿನ್ ಮೇಲೆ ಹೇಳ್ಬಾರ್ದು. ಹಂಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಜಾನ್ವಿನೇ ಅಲ್ಲ. ಎಲ್ಲಿಂದನೋ ಬಂದು ನೀನ್ ಈ ಮನೆಯಲ್ಲಿ ನನ್ ಸಂಜು ಪಕ್ಕ ಇರೋದನ್ನ ನೋಡಿದ್ರೆ ನಂಗ್ ಹೊಟ್ಟೆ ಉರಿದೆ ಸುಮ್ನೆ ಇರುತ್ತಾ? ನಿನ್ಗ ಒಂದ್ ಗತಿ ಕಾಣಿಸ್ದೆ ಇದ್ಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ? ನಿನಗ್ ಕಾದಿದೆ. ಶಾರ್ವರಿ ಅವರೇ, ಒಂದ್ ನಿಮಿಷ ಬರ್ತೀರಾ? ಹಾ ಬಂದೆ. ಚಿಕ್ಕ
ನೋಡ್ಕೊಂಡ್ಬರತ್ತಾನೆ. ಅಣ್ಣನ್ ನೆತ್ತಿ ಮೇಲೆ ಇಟ್ಕೊಂಡ್ ಬಂದ್ರೆ ಹೀಗೆ ಆಗೋದು, ನಿನ್ ಬುದ್ಧಿ ಬೇಡ್ವಾ? ಮತ್ತೊಂದ್ಸಲಿ ಜಾರ್ ಬೀಳ್ತೀಯ ನೋಡ್ಕೊಂಬಾ. ಅಯ್ಯೋ ಯಾರ ಎಣ್ಣ ಚೆಲ್ಬಿಟ್ರೆ ಇಲ್ಲಿ ಅವ್ರ ಕೈ ಕರೆ ನಾಗರಾವ್ ಕಡಿಯ. ಸಂಜು ನಿನ್ಗೇನು ಆಗಿಲ್ಲ ತಾನೆ? ಅಯ್ಯೋ ಬಾಮ್ಮ ಆಗ್ತಲ್ಲ ಜಾನು. ಅಯ್ಯೋ ರಾಮ ಅವ್ರ ಕೈ ಕತ್ತ ಸೋಗ ಕಣ್ಕಾಣಲ್ವನೆ ಇಲ್ಲಿ ಅಣ್ಣ ಚೆಲ್ಲೋಕ. ಅಯ್ಯಪ್ಪ ಅಯ್ಯಪ್ಪ ನಾನು ಎದ್ದೇಳಲ್ಲ ಅನ್ಸುತ್ತೆ ಕಣೆ. ಅಮ್ಮ ಸೊಂಟ ನಾವು ಕಣೆ ಜಾನು. ಅಲ್ಲ ಈ ಹೊತ್ತಿನಲ್ಲೂ ಇಂಥ ಮಾತು ಬೇಕಂತ ಬೈಬೇಡಿ. ಏನಿದು ಅದೃಷ್ಟ ಅಂತೀನಿ, ಇತ್ತೀಚೆಗಂತೂ ನಾನು ತುಂಬ ಖುಷಿಯಾಗಿದ್ದೀನಪ್ಪ. ಯಾಕೋ? ಇನ್ನೇನು ಮತ್ತೆ, ಉಸಿರಿಗಿಂತ ಹತ್ತಿರ ಬರ್ತೀರಾ, ಉಸಿರಾಟನೇ ಏರ್ಪೇರು ಆಗೋಗಿ ಮಾಡ್ತೀರಾ, ಒಂಥರ ಚೆನ್ನಾಗಿರುತ್ತಲ್ವಾ? ಹೇಳಿದೆ ನೋಡಿ, ನೀವೊಂಥರ ಲೇಡಿ ಗಜಿನಿ ಇದ್ದಾಗೆ, ಈಗಿದ್ದೋರು ಇನ್ನೊಂದು ಕ್ಷಣದಲ್ಲಿ ನೀವಿರಲ್ಲ. ಹೌದು, ಮೊದಲಿಂದನೂ ಹೀಗೇನೋ ನೀವು. ಯಾಕೆ ಹೀಗೆ? ಆಯ್ ನಿಮ್ಮನ್ನು ಹಿಡ್ಕೊಂಡೆ ಬಿದ್ದಲ್ಲ, ಸ್ವಲ್ಪ ಮಿಸ್ ಹೊಡಿತು ಅಷ್ಟೇ. ಚಿಕ್ಕಪೇಟೆ ಅಷ್ಟೇ, ನೀವು ಮುಟ್ಟಾಯ್ತಲ್ಲ, ಇನ್ನು ಪಕ್ಕ ವಾಸಿ ಆಗುತ್ತೆ. ಏನು ಹಚ್ಚೋದೇ ಬೇಡ, ಅದರ ಹಾಗೆ ಹಾಗೆ ವಾಸಿ ಆಗ್ಬಿಡುತ್ತೆ. ಏನು ಹೇಳ್ತೀರಿ? ಔಷಧಿ ಹಚ್ತೀನಿ ಬನ್ನಿ. ಒಂದೇ ದಿನದಲ್ಲಿ ಎರಡೆರಡು ಅದೃಷ್ಟನ ದೇವ್ರೆ. ನಿಮ್ಗೆ ಇಲ್ಲಿ ನನಗೆ ದೊಡ್ಡ ನಮಸ್ಕಾರ. ನೀನಕ್ಕಮ್ಮ ಅಲ್ಲಿ ಬರಕ್ಕೋದೆ? ಏನ್ ಮಾತು ಅಂತ ಆಡ್ತೀಯ ನೀನು? ಇದು ನನ್ನ ಮನೆ ಜಾನು, ನಾನು ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ ಬರಕ್ ಬಂದೆ, ನೋಡ್ಕೊಂಡಾದ್ರು ಬರ್ಬೇಕು ತಾನೆ. ಯಪ್ಪ ಬೇಡ ಜಾನು, ಒಡೆದ್ ಬಿಡ್ತೀನಿ ನಾನು. ಏನಾಗ್ಲಿಂದ ನನ್ಗೆ ಹೇಳ್ತಾ ಇದೀಯಲ್ಲ ನೀನು? ಎಣ್ಣೆ ಚೆಲ್ದವ್ರ ಕೈ ಕರಿ ನಾವು ಕಡಿಯ, ಅವ್ರ ಕೈ ಸೇದೋಗ ಅಲ್ಲ ಓಡಾಡೋನೆಲ್ಲ ಏನ್ ಬಾಂಡ್ಲಿ ಅನ್ಕೊಂಡ್ಬಿಟ್ಟಿದಾರ ಅವರು. ಇಲ್ಲ ಕಣೆ ಜಾನು, ಯಾರೋ ಬೇಕು ಅಂತ ಪ್ಲಾನ್ ಮಾಡಿ ಹಿಂಗ್ ಮಾಡಿದಾರೆ. ಅಮ್ಮ ಸಾತ್ ಸುಮ್ನಿರು, ತಪ್ಪು ನಿನ್ನತ್ರನೇ ಇಟ್ಕೊಂಡು ಬೇರೆಯವ್ರಿಗೆ ಯಾಕೆ ಬೈತೀಯ? ಏ ಸುಮ್ನಿರೆ, ಆಗ್ಲಿಂದ ನನಗೆ ಬುದ್ಧಿ ಹೇಳ್ತಿದ್ಯಲ್ಲ ನೀನು. ಅಲ್ಲ ಈ ಮನೇಲಿ ಇರೋರು ಯಾರು ಚಿಕ್ಕವರು? ಎಲ್ರಿಗೂ ಮೂರ್ಗ್ ಅತ್ತೆ ವಯಸ್ಸಾಗಿದೆ ತಾನೆ. ಓಡಾಡೋ ನೆಲದ ಮೇಲೆ ಎಣ್ಣೆ ಚೆಲ್ಬಾರ್ದು ಅಂತ ಗೊತ್ತಾಗಲ್ವೇನೆ? ಹೋಗ್ಲಿ ಬಿಡು, ಏನೋ ಮಿಸ್ಟೇಕ್ ಆಗಿರುತ್ತೆ. ಓಹೋ ಮಿಸ್ಟೇಕ್ ಅಂತ ಮಿಸ್ಟೇಕು? ಏನೇ ಮಿಸ್ಟೇಕು, ಹೊಟ್ಟೆಗ ಅನ್ನನೆ ತಾನೆ ತಿನ್ನೋದು, ಇನ್ನೇನು ತಿನ್ನಲ್ವಲ್ಲ. ಮನುಷ್ಯರ್ ಜಾತಿನ ಅವ್ರದು. ಇವತ್ತೇನಾದ್ರೂ ಅವ್ರು ನನ್ ಕೈಗೆ ಸಿಗ್ಬೇಕಾಗಿತ್ತು. ಜೀವನದಲ್ಲಿ ಇಂತ ತಪ್ಪು ಮಾಡ್ಬಾರ್ದಾಗಿತ್ತು, ಹಂಗ್ ಬುದ್ಧಿ ಕಲ್ಸ್ಬಿಡ್ತಾ ಇದ್ದೆ. ಅವ್ರ ಕೈಲ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ. ಓ ನಾನ್ ಬಿಡ್ತಾನೆ ಇರ್ಲಿಲ್ಲ. ಜಾನು ಆ ಕಡೆ ತಿರುಗಕ್ಕೆ ಆಗಲ್ಲ ಕಣೆ, ನನ್ ಸೊಟ್ಟದ ಕತೆ ಗೋವಿಂದ. ನೀನ್ ಯಾಕಮ್ಮ ತಿರುಗ್ಬೇಕು, ಒಂದೇ ಕಡೆ ಬಾಯಿ ಮುಚ್ಕೊಂಡ್ ಮಲಗಕ್ಕಾಗಲ್ವಾ ನಿನ್ಗೆ? ಏ ಸುಮ್ನೆ ಕೂತ್ಕೊಳೆ, ಮನೆ ತುಂಬಾ ಜಿಂಕೆ ಮರಿ ತರ ಓಡಾಡ್ಕೊಂಡು ಇದ್ದವಳು ನಾನು, ಒಂದೇ ಕಡೆ ಬಾಯಿ ಮುಚ್ಕೊಂಡು ಹೆಂಗೆ ಮಲಗ್ಲಿ ನಾನು? ಮಗಳೇ ಅಲ್ಲಿ ಯಾರಮ್ಮ ಎಣ್ಣೆ ಚೆಲ್ದವ್ರು? ಅಯ್ಯೋ ನನ್ಗೇನ್ ಗೊತ್ತಮ್ಮ, ನನ್ ಕೈ ಸಿಗ್ಬೇಕಾಗಿತ್ತು ಜಾನು, ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ಅವ್ರಿಗೆ. ಅಪ್ಪ ಒಳ್ಳೆ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರೆ ತಾನೆ ಒಳ್ಳೆ ಬುದ್ಧಿ ಬರೋದಕ್ಕೆ, ಅವರು ಹಾಳಾಗೋಗ್ಲಿ ಅವ್ರ ಎಂತವ್ರು ಹಾಳಾಗೋಗ್ಲಿ. ಅಮ್ಮ ನಿನಗ್ ನೀನೇ ಯಾಕೆ ಬೈಕೊಂತೀಯ? ನನಗ್ ನಾನೇ ಯಾಕೆ ಬೈಕೊಳ್ಳಿ, ನನಗೇನ್ ಬುದ್ಧಿ ಇಲ್ವಾ? ಎಣ್ಣೆ ಚೆಲ್ಲಿದ್ರಲ್ಲ ಅವ್ರಿಗ್ ಬೈತಾ ಇದ್ದೀನಿ, ಅವ್ರ ಅಪ್ಪ ಅಮ್ಮನಿಗೂ ಬೈತಾ ಇದ್ದೀನಿ. ಅಮ್ಮ ಸ್ಟಾಪ್ ಇಟ್, ಬೈಬೇಡ. ಯಾಕೆ ಬೈಬಾರ್ದು ಜಾನು? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಬಹಳ ಬಹಳ ಮಾತಾಡ್ತಾ ಇದೀಯ ನೀನು. ಯಾಕಂದ್ರೆ ಎಣ್ಣೆ ಚೆಲ್ಲಿದ್ದು ನಾನು. ಅಂದ್ರೆ ನಿನಗ್ ನೀನೇ ಬೈಕೊಂಡಂಗಲ್ವಾ? ನೀನ್ ಯಾಕೆ ಎಣ್ಣೆ ಚೆಲ್ದೆ, ನಿನಗೇನಾಯ್ತು? ನೀನ್ ಬೇರೆ ಕೇಳ್ತಿಯಲ್ಲಮ್ಮ, ಆ ಶಾರ್ವರಿ ಕೈಕಾಲ್ ಮುರ್ಕೊಂಡು ಮೂಲೆಲ್ ಬಿದ್ದಿರ್ಲಿ ಅಂತ ಅಲ್ಲಿ ಎಣ್ಣೆ ಹಾಕಿದ್ರೆ ಆ ಎಣ್ಣೆ ಮೇಲೆ ಕಾಲಿಟ್ಟು ನೀನ್ ಸೊಂಟನ ನೀನೇ ಮುರ್ಕೊಂಡೆ. ಲೇ ಜಾನು ನಿನಗೇನೇ ಬಂತು ಇಂಥ ಕರ್ಮ ಹೇಳು? ಪಾಪ ಅವರಿಬ್ರು ಒಬ್ಬರನ್ನೊಬ್ಬರನ್ನ ಇಷ್ಟಪಡ್ತಿದ್ದಾರೆ, ಹೇಗೋ ಬದುಕೊಳ್ಳಿ, ಅವ್ರ ಜೀವನಕ್ಕೆ ಕಲ್ಲು ಹಾಕ್ಬಿಡ ಅಂತ ನಾನು ಅವತ್ತ ಹೇಳ್ದೆ ತಾನೆ, ಮತ್ತ್ಯಾಕೆ ಹೋದೆ ನೀನು? ನಿನ್ ಮಾತನ್ನೆಲ್ಲ ಕೇಳ್ಬೇಕು ಅನ್ನೋ ರೂಲ್ಸ್ ಏನು ಇಲ್ವಲ್ಲ, ನನ್ಗೇನ್ ಇಷ್ಟ ಬರುತ್ತೋ ಅದನ್ನೇ ಮಾಡೋದು. ಅವಳು ಮಾತ್ರ ನೆಮ್ಮದಿಯಾಗಿರ್ಬಾರ್ದು, ಹಾಗೆ ಮಾಡೇ ಮಾಡ್ತೀನಿ.
ಏನ್ ಮಾಡ್ತಾಳೋ, ನಾನೇನ್ ಮಾಡ್ಲಿ ಇವಾಗ? ಅಲ್ಲೂ ಸಿಗ್ಲಿಲ್ವಾ? ಅಯ್ಯೋ ಬೇಡ, ಬಿಟ್ಬಿಡ್ರಿ, ನಂಗೇನು ಆಗಿಲ್ಲ, ಸ್ವಲ್ಪ ಮೂಳೆ ಗೇಟ್ ಬಿದ್ದಿದೆ ಅಷ್ಟೇ. ನಿಮ್ಗೋಸ್ಕರ ಇಷ್ಟು ಪೇನ್ ತಡ್ಕೊಳ್ತಿದ್ರೆ ಹೇಗೆ ಹೇಳಿ? ಏನಂದ್ರಿ? ಅಲ್ಲ, ಯಾಕೆ ಹೇಳ್ತಾ ಇದೀನಂದ್ರೆ, ಈ ಚಿಕ್ಕ ನೋವು ನನ್ಗೆ ಯಾವತ್ತೂ ಹೀಗೆ ಇರ್ಲಿ ಅನ್ನೋ ಸ್ವಾರ್ಥ ಕಣ್ರಿ. ಯಾವತ್ತೂ ನೋವು ಆದಾಗ್ಲೆಲ್ಲ ನಿಮ್ ನೆನಪಾಗತ್ತಲ್ಲ ಅಂತ. ಹೀಗೆ ಬಿಟ್ಬಿಡಿ, ವಾಸಿ ಆಗತ್ತೆ. ಹಾಗೆ ವಾಸಿ ಆಗೋದಕ್ಕೆ ನೀವೇನ್ ದೇವ್ರಲ್ಲ, ದೇವ್ರ ಲೋಕದಿಂದ ಡೈರೆಕ್ಟ್ ಆಗಿ ಇಳಿದು ಬಂದಿಲ್ಲ. ಆದ್ರೆ ದೇವತೆ ಅಂತ ಹುಡುಗಿ ಈಗಾಗ್ಲೇ ನನ್ನ ಬೆರಳನ್ನ ಮುಟ್ಟಾಗಿದೆ. ಆಗಿರೋ ನೋವು ಹೋಗದೆ ಇರತ್ತೆ ಹೇಳಿ. ಇವಾಗ ಸ್ವಲ್ಪ ಮಾತಾಡದೆ ಸುಮ್ನಿರ್ತೀರಾ? ನೀವ್ ಯಾವ ಶಿಕ್ಷೆ ಬೇಕಾದ್ರೂ ಕೊಡ್ರಿ, ಆದ್ರೆ ಮಾತಾಡದೆ ಇರೋ ಅನ್ನೋಂತ ಶಿಕ್ಷೆ ಮಾತ್ರ ಕೊಡ್ಬೇಡ್ರಿ. ಆಗಲ್ಲ ಕಣ್ರಿ, ಇಂಪಾಸಿಬಲ್. ನಿಮ್ ಮುಂದೆ ಬಂದ್ರೆ ಅಥವಾ ನೀವ್ ಹತ್ರ ಬಂದ್ರೆ ಸಾಕು, ಪದಗಳು ತಂತಾನೆ ಕ್ರಿಯೇಟ್ ಆಗುತ್ತವೆ. ಅದನ್ನ ಹೇಳದೇ ಇದ್ರೆ ನಾನು ನನ್ನ ಫೀಲಿಂಗ್ಸ್ಗೆ ಮಾಡ್ಕೊಳ್ಳೋ ಅವಮಾನ ಅಲ್ವಾ? ಗೊತ್ತಾಯ್ತು ಬಿಡ್ರಿ, ಯಾಕೋ ಇವತ್ತು ಅದೃಷ್ಟನೋ ಅದೃಷ್ಟ, ಸ್ವಲ್ಪ ನೋವು ಸ್ಟಾರ್ಟ್ ಆಗೋವಾಗ ಇದೆ. ನೀವು ಟಚ್ ಮಾಡಿ ತುಂಬ ಗೊತ್ತಾಯ್ತಲ್ಲ, ಇಟ್ಕೊಡ್ರಿ. ಅಶ್ವಿನಿ ದೇವತೆಗಳ ಮೊಮ್ಮಗಳು ನೀವು, ಮುಟ್ಟಿದ ತಕ್ಷಣ ನೋವು ಮಾಯ ಆಗತ್ತಲ್ರಿ, ಏನ್ ಜಾದು ಇಟ್ಟಿದ್ರಿ ಕೈಲಿ? ಎಂತದೂ ಇಲ್ಲ, ಸುಮ್ನಿರಿ. ನೋಡಿ, ಮತ್ತೆ ಸುಮ್ನಿರು ಅನ್ನೋ ಮಾತು ಹೇಳಲೇಬೇಡಿ ನೀವು. ನೀವು ಇದೇ ರೀತಿ ಸೇವೆ ಮಾಡ್ತಾ ಇರ್ತೀನಿ ಅಂದ್ರೆ ನಾನು ಗಾಯ ಮಾಡ್ಕೋತಾನೆ ಇರ್ತೀನಿ, ನೋವೇ ಆಗಲ್ಲ ಕಣ್ರಿ ನಂಗೆ. ಯಾರಾದ್ರೂ ನಂಬೋ ಮಾತಾ ಇದು? ನಂಬಲೇಬೇಕು ಶಾರ್ವರಿ ಅವರೇ. ಒಂದ್ ಕೆಲಸ ಮಾಡ್ತೀರಾ, ಸುಮ್ನೆ ಹಾರ್ಟ್ ಏನ್ ಹೇಳ್ತದೆ ಅಂತ ಕೇಳಿಸ್ಕೊತೀರಾ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಓಹೋ, ಏನ್ ಹೇಳ್ತಾ ಇದೆ? ಏನು ಹೇಳ್ತಾ ಇಲ್ಲ, ಸುಮ್ನೆ ಖುಷಿಯಿಂದ ಸೀಟಿ ಹೊಡಿತಾ ಇದೆ, ಪಲ್ಟಿನೂ ಹೊಡಿತಾ ಇದೆ. ನೋಡಿ ನೋಡಿ ನೋಡಿ, ಹೇಗ್ ನಗ್ತಾ ಇದ್ದೀರಿ? ಹೀಗೆ ಇದ್ಬಿಡಿ, ನನ್ನ ಆಯಸ್ ಆದ್ರೂ ಜಾಸ್ತಿ ಆಗತ್ತೆ, ನನ್ನ ಕಷ್ಟ ನೋವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗತ್ತೆ, ಏನಂತೀರಿ? ಸರಿ ನೋಡೋಣ ಬಿಡಿ. ಬೆರಳು ನೋವಾಗ್ತಿದ್ಯಾ? ನೋವೇ, ಪೇನ್ ಎಲ್ಲ ಹೋಯ್ತು, ನೀವು ಔಷಧಿ ಹಚ್ಚಿದ್ರಲ್ಲ ಅದಕ್ಕೆ. ಆಯ್, ಮತ್ತೆ ನೋವು ಸ್ಟಾರ್ಟ್ ಆಯ್ತು, ಇನ್ನೊಂದ್ ಸ್ವಲ್ಪ ಹಚ್ತೀರಾ? ನೋಡಿದ್ರೆ ಹಾಗೆ ಕಾಣಿಸ್ತಿಲ್ಲ, ಇತ್ತೀಚೆಗೆ ನೀನು ಹಳೆ ಜಾನ್ವಿ ಅಲ್ಲ ಅಂತ ಅನಿಸ್ತಾ ಇದೆ. ಕಾಣಿಸ್ಲಿಲ್ಲ ಅಂದ್ರೆ ಅದು ನಿಮ್ ಪ್ರಾಬ್ಲಮ್, ನಾನು ಇದ್ದಾಗೆ ಇದ್ದೀನಿ. ನಿನ್ ಹತ್ರ ನಾನು ಇನ್ನೊಂದು ವಿಷಯ ಮಾತಾಡೋದಿದೆ. ಏನು? ಏನಿಲ್ಲ, ಇತ್ತೀಚೆಗೆ ನಿನ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ. ಮೊದಲಿನ ಜಾನ್ವಿ ನೀನಲ್ಲ. ಯಾಕೆ?
ಸಂಜು ಮೇಲೆ ಏನಾದ್ರೂ ಪ್ರೀತಿ ಗೀತಿ ಏನು ಇಲ್ವಲ್ಲ? ಇಲ್ಲ ಅಂತ ಹೇಳ್ತೀಯ, ಆದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಶಾರ್ವರಿ ಜೊತೆ ಮನಸ್ತಾಪ ಮಾಡ್ಕೋತಾನೆ ಇರ್ತೀಯ. ಇದೆಲ್ಲ ನನ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯ? ಸಂಜು ಅಂದ್ರೆ ನನಗಿಷ್ಟ, ಮೊದ್ಲಿಂದಾನು ಇಷ್ಟ ಪಡ್ತಾ ಇದ್ದೀನಿ, ಈಗ್ಲೂ ಇಷ್ಟ ಪಡ್ತೀನಿ, ಮುಂದಕ್ಕೂ ಇಷ್ಟ ಪಡ್ತಾನೆ ಇರ್ತೀನಿ. ಇದ್ರಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್? ಅಷ್ಟೇನಾ? ಅಷ್ಟೇ. ಹಾ, ಮತ್ತೊಂದು ವಿಷಯ. ಏನು? ಸಂಜು ಮತ್ತೆ ನನ್ನ ಸಂಬಂಧದ ಬಗ್ಗೆ ಬರೋ ಅವಶ್ಯಕತೆ ನಿಮ್ಗಿಲ್ಲ. ಸಂಜು ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹೆಚ್ಚಾಗಿ ನನಗ್ ಗೊತ್ತಿದೆ. ಯಾವ ಸಂಬಂಧನ ಹೇಗ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಸುಮ್ಮನೆ ಇಲ್ದೆ ಇರೋ ಕಲ್ಪನೆಗಳನ್ನ ಮಾಡ್ಕೊಂಡು ನಿಮ್ ನೆಮ್ಮದಿನೂ ಹಾಳು ಮಾಡ್ಕೊಂಡು ನನ್ನ ನೆಮ್ಮದಿಗೂ ಯಾಕೆ ಬೆಂಕಿ ಇಡಕ್ ಬರ್ತೀರಾ? ಸಂಜು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ. ಅಷ್ಟೇ ಆದ್ರೆ ನಿನ್ಗೂ ಒಳ್ಳೇದು, ಈ ಮನೆಗೂ ಒಳ್ಳೇದು. ಬೇರೆ ಏನಾದ್ರೂ ಇದ್ರೆ ಬೇರೆ ರೀತಿಯಲ್ಲಿ ನಡ್ಕೋಬೇಕಾಗುತ್ತೆ. ನಾನು ಈಗಷ್ಟೇ ನಾನು ಹೊಸ ವಿಷಯ ಕೇಳ್ಪಟ್ಟೆ. ಸಂಜು ಬರೀ ನಿಮ್ಗೆ ಫ್ರೆಂಡ್ ಅಷ್ಟೇನಾ? ಸುಳ್ಳಿನ ತುಂಬಾ ಸುಂದರವಾಗಿ ಹೇಳ್ತೀರಾ ಜಾನ್ವಿ ಅವರೇ. ನಿಮ್ ಕಣ್ಣಲ್ಲಿ ಸ್ನೇಹ ಇದೆಯಾ ಪ್ರೀತಿ ಇದೆಯಾ ಅಂತ ಗೊತ್ತಾಗದಿರಷ್ಟು ನಾನು ದಡ್ಡಿ ಅಲ್ಲ. ಪ್ರೀತಿ ಇದೆ, ಯಾಕೆ ನೀನು ಗೊತ್ತಿಲ್ವಾ ಶಾರ್ವರಿ? ಈ ಕಣ್ಣಲ್ಲಿ ಕಣ್ಣಿಟ್ ನೋಡು, ಸಂಜು ಮೇಲೆ ಪ್ರೀತಿ ಹುಟ್ಟಿ ತುಂಬಾ ದಿನಗಳಾಗಿದೆ, ಇವಾಗ ಬಂದ್ ಕೇಳಿದ್ರೆ ಹೇಗ್ ಶಾರ್ವರಿ? ಮತ್ತೆ ಸತ್ಯನ ಎಲ್ರು ಮುಂದೆ ಒಪ್ಕೊಳ್ಳತ್ತಾನೆ, ನಿಮ್ ಯೋಗ್ಯತೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಶಾರ್ವರಿ. ನಾನು ಏನೇ ಮಾಡಿದ್ರು ಪ್ಲಾನ್ ಮಾಡಿನೇ ಮಾಡೋದು. ಹೌದು, ತುಂಬಾನೇ ಪ್ಲಾನ್ ಮಾಡ್ತೀರಾ ನೀವು. ಇವತ್ತು ಎಣ್ಣೆ ಚೆಲ್ಲಿದ್ದು ಪ್ಲಾನ್ ಮಾಡಿನೇ ಅಲ್ವಾ? ಆದ್ರೆ ರಿಸಲ್ಟೇ ಬೇರೆ ಆಯ್ತು. ನಾನ್ ಮಾಡಿಲ್ವಲ್ಲ, ಏನಾದ್ರೂ ಸಾಕ್ಷಿ ಇದೆಯಾ? ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಅದಕ್ಕೆ ಸಾಕ್ಷಿ ಬೇಕಾಗಿಲ್ಲ. ಹೇಳಿದ್ನಲ್ಲ ಗೊತ್ತಿಲ್ಲ ಅಂತ, ಆದ್ರೆ ಸಂಜುನ ಒಂದಲ್ಲ ಒಂದಿನ ಪಡ್ಕೊಂಡೇ ಪಡ್ಕೋತೀನಿ. ಕನಸ್ ಕಾಣ್ಬೇಡಿ, ಕನಸ್ ಕಾಣ್ತಾನೇ ಇರ್ತೀನಿ, ಒಂದಲ್ಲ ಒಂದಿನ ಅದ್ ನನ್ಸ ಹಾಗೆ ಆಗುತ್ತೆ. ಸಂಜುವೆ ನನ್ನಿಂದ ದೂರ ಇಲ್ಲ, ಅದಷ್ಟು ಬೇಗ ಅವನು ನನ್ನ ಹತ್ರ ಮಾಡ್ಕೊತೀನಿ. ನನ್ನ ಸಂಸಾರನ ಹೇಗ್ ಕಾಪಾಡ್ಕೋಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಸಂಸಾರನ ಹೇಗ್ ಕಟ್ಕೋಬೇಕು ಅನ್ನೋದು ನನಗ್ ಗೊತ್ತಿದೆ. ಇದನ್ನ ಸಂಸಾರ ಕಟ್ಕೊಳ್ಳೋದು ಅನ್ನಲ್ಲ, ಇರೋ ಸಂಸಾರಕ್ಕೆ ಹುಳಿ ಹಿಂಡದು ಅಂತಾರೆ. ಯಾರೇನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ಗೆ ನನ್ನ ಸಂಜು ಪ್ರೀತಿ ಮುಖ್ಯ, ಅದ್ ನಿಮಗ್ ಸಿಗಲ್ಲ. ನಾನು ನೋಡ್ತೀನಿ. ಸತ್ಯವತಿ ಬನ್ನಿ. ಪಾರ್ವತಿ ಅವರೇ ಕೂತ್ಕೊಳ್ಳಿ. ಪರವಾಗಿಲ್ಲ, ಆರಾಮ ಕೂತ್ಕೋ. ಸತ್ಯವತಿ, ಈಗ ನೋವು ಹೇಗಿದೆ? ನೋವು ಕಡಿಮೆ ಆಗಿದೆ. ಏನಾದ್ರೂ ಮಾತಾಡೋದಿತ್ತ ಪಾರ್ವತಿ ಅವರೇ? ಹೌದು, ನಿಮ್ ಮಗಳು ಜಾನ್ವಿ ವಿಷಯ. ಜಾನು ವಿಷಯನ? ಅವಳೇನ್ ಮಾಡಿದ್ಲು? ಶಾರ್ವರಿಗೆ ಸಣ್ಣ ಪುಟ್ಟ ವಿಷಯಕ್ಕೂ ತೊಂದರೆ ಕೊಡ್ತಾ ಇದ್ದಾಳೆ, ಇದೆಲ್ಲ ನಿನ್ ಗೊತ್ತಿದೆ ಅನ್ಕೋತೀನಿ. ಯಾಕೋ ಬರ್ತಾ ಬರ್ತಾ ತುಂಬಾ ಹಠಮಾರಿ ಆಗ್ತಿದ್ದಾಳೆ ಪಾರ್ವತಿ ಅವರೇ. ನಾನೇ ಸುಮ್ಮನಾಗ್ಬಿಟ್ಟಿದ್ದೀನಿ ಸಂಜು ಶಾರ್ವರಿ ಪ್ರೀತಿ ನೋಡಿ. ನೀವು ನಂಬಲ್ಲ ಪಾರ್ವತಿ ಅವರೇ, ಶಾರ್ವರಿ ಮೇಲೆ ನಾನು ಯಾವ ದ್ವೇಷನೂ ಮಾಡ್ತಾ ಇಲ್ಲ. ಪಾಪ, ಇದರಲ್ಲಿ ಆ ಹುಡುಗಿ ತಪ್ಪೇನೂ ಇಲ್ಲ. ಸಂಜು ಮೇಲಿನ ಸ್ನೇಹದಿಂದ ಈ ಜಾನು ತೊಂದರೆ ಕೊಡ್ತಿದ್ದಾಳಷ್ಟೇ. ಸಂಜು ಮೇಲೆ ಜಾನ್ವಿಗಿರೋದು ಸ್ನೇಹ ಅಲ್ಲ ಸತ್ಯವತಿ, ಅದು ಪ್ರೀತಿ. ನನಗೂ ಹಾಗೆ ಅನಿಸ್ತಾ ಇದೆ. ಪಾಪ, ನಮ್ ಜಾನುಗೂ ಏನು ಹೇಳಕ್ ಆಗ್ತಾ ಇಲ್ಲ. ಮೊದ್ಲಿಂದಾನು ಸಂಜು ಸಂಜು ಅಂತ ಜೊತೆಲ್ಲೇ ಬದುಕ್ತವಳಲ್ವಾ, ಈಗ ಇದ್ದಕ್ಕಿದ್ದ ಹಾಗೆ ಸಂಬಂಧಗಳು ಬದಲಾಗೋದ್ರೆ ಅದು ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ನಾನು ಕೂಡ ಅವಳಿಗೆ ಬುದ್ಧಿ ಹೇಳಿದೀನಿ, ಬದಲಾಗಿದ್ದಾಳೆ ಅನ್ಕೋತೀನಿ. ಇಲ್ಲ, ಇನ್ನೂ ಹಠಮಾರಿ ಆಗ್ತಿದ್ದಾಳೆ. ಇವತ್ತಲ್ದೆ ಇದ್ರು ಮುಂದೆ ಒಂದಿನ ಅವಳಿಂದ ಈ ಮನೆಗೆ ತೊಂದರೆ ಆಗೇ ಆಗುತ್ತೆ. ಅದಕ್ಕೆ ಅವಳನ್ನ ಸಂಜುವಿಂದ ದೂರ ಇಡೋದು ಒಳ್ಳೇದು.
ಮಗಳು ಅನ್ನೋ ಮಮಕಾರ ಇಲ್ಲದೆ ಮಾತಾಡ್ತಾ ಇದ್ದೀನಿ ಪಾರ್ವತಿಯವರೆ. ನನಗೇನಿದ್ರು ಈ ಮನೆ ಗೌರವ ಅಷ್ಟೇ ಮುಖ್ಯ. ಸಂಜೀವ್ ಮದುವೆ ಆದ ಹುಡುಗ, ಶಾರ್ವರಿನು ತುಂಬಾ ಒಳ್ಳೆ ಹುಡುಗಿ, ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಮಧ್ಯದಲ್ಲಿ ಜಾನು ಯಾಕೆ ಬುದ್ಧಿ ಇಲ್ದ ನಡ್ಕೊಳ್ತಿದ್ದಾಳೋ ನನಗೊಂದೂ ಗೊತ್ತಾಗ್ತಿಲ್ಲ. ಇಬ್ರು ಒಟ್ಟಿಗೆ ಬೆಳೆದವರು, ಅವರಿಬ್ಬರಿಗೂ ಮದುವೆ ಮಾಡಿಸಿದ್ರೆ ಎರಡು ಕುಟುಂಬಗಳು ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆಯಿಂದ ಸಂಜುಗೂ ಜಾನುಗೂ ಮದುವೆ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೇನೋ ನಿಜ ಪಾರ್ವತಿಯವರೇ. ಆದರೆ ಅದು ಹಳೆ ಕತೆ ಬಿಡಿ. ಸಂಜುಗೆ ಇಷ್ಟ ಇಲ್ಲ ಅಂತ ಗೊತ್ತಾದ್ಮೇಲೂ, ಶಾರ್ವರಿನ ಸಂಜು ಮದುವೆ ಮಾಡ್ಕೊಂಡು ಬಂದ್ಮೇಲೂ ನಾನು ಬದಲಾಗ್ಲಿಲ್ಲ ಅಂದರೆ ಹೇಗೆ ಹೇಳಿ ಪಾರ್ವತಿಯವರೇ? ಜಾನುಗೆ ಒಂದೆರಡು ಏಟು ಕೊಟ್ಟಾದರೂ ಸರಿ, ನಾನು ಅವಳಗೆ ಬುದ್ಧಿ ಹೇಳ್ತೀನಿ.